ಜೈ ಹಿಂದ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ಗಳನ್ನು ಸಲ್ಲಿಸರಿ ಆಮೇಲೆ ಎಕ್ಸಾಮ್ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಕುಂತಿದ್ದೀರಿ ಅದರ ಜೊತೆಗೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ಗೆ ಇರುವಂತಹ ಸೆಲೆಬಸ್ ಏನಿದೆ ಆಮೇಲೆ ಯಾವ ರೀತಿ ನಾವು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಈ ಎರಡು ಪೋಸ್ಟ್ಗಳಿಗೆ ಸುಲಭವಾಗಿ ನಾವು ಸೆಲೆಕ್ಷನ್ ಹೇಗೆ ಪಡ್ಕೋಬಹುದು ಇದಕ್ಕೆ ನಾವು ಏನು ಮಾಡಬೇಕಾಗುತ್ತೆ ಸೊ ಅದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಮೊಟ್ಟ ಮೊದಲನೇದಾಗಿ ಇದರ ಒಂದು ಸಿಲಬಸ್ ಏನಿರ್ತಕ್ಕಂಥದ್ದು ಇರ್ತೈತಿ ಅಂದರೆ ಯಾವೆಲ್ಲ ಸಬ್ಜೆಕ್ಟ್ಸ್ಗಳು ಇದರಲ್ಲಿ ಬರ್ತಾ ಇದ್ದಾವೆ ಎಷ್ಟು ಅಂಕಗಳಿಗೆ ಬರ್ತಾ ಇದ್ದಾವೆ ನೆಗೆಟಿವ್ ಹೇಗಿರುತ್ತೆ ಆಮೇಲೆ ಫಿಸಿಕಲ್ ಹೇಗಿರ್ತೈತಿ ಸೊ ಟೋಟಲ್ ಆಗಿ ಎಲ್ಲ ಸಂಪೂರ್ಣವಾಗಿರುವಂಥ ಮಾಹಿತಿ ಇದರಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾವು ಸುಲಭವಾಗಿ ಸೆಲೆಕ್ಷನ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಅದರ ಜೊತೆಗೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ನೀವು ತಯಾರನ್ನು ನಡೆಸ್ತಾ ಇದ್ರೆ ನಮ್ಮಲ್ಲಿ ನಿಮಗಾಗಿ ಎಲ್ಲ ಕ್ಲಾಸಸ್ಗಳು ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸಸ್ಸು ಈಗೇನು ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಏನೆಲ್ಲ ಸಿಲಬಸ್ ಇದೆ ಅವೆಲ್ಲ ಕ್ಲಾಸಸ್ಗಳು ಆಮೇಲೆ ಅದ್ರ ಜೊತೆಗೆ ಸ್ಟಡಿ ಮಟೀರಿಯಲ್ ಪಿ ಡಿ ಎಫ್ ನೋಟ್ಸು ಎಲ್ಲ ಇರ್ತಕ್ಕಂಥದ್ದು ಅವೈಲೇಬಲ್ ಇದೆ ಸೊ ಓನ್ಲಿ ಇದು ನಿಮ್ಗೆ ಇಷ್ಟೆಲ್ಲ ಪ್ಯಾಕೇಜು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಎಕ್ಸಾಮ್ಗೆ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಸಿಗ್ತಾ ಇದೆ ಸೊ ಬೇಗನೆ ಇರ್ತಕ್ಕಂಥದ್ದು ನೀವು ಇದನ್ನು ಪಡ್ಕೋಬೋದು ನಿಮ್ಮ ಮೊಬೈಲ್ದಲ್ಲಿಯೇ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ಅದರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗ ನೋಟಿಫಿಕೇಶನ್ವನ್ನು ಪಡೆಯಲು ಬಟ್ ಮೊದಲನೇದಾಗಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಎಕ್ಸಾಮ್ ಏನಿದೆ ಇದು ಯಾವಾಗ ನಡೆಯುತ್ತೆ ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಟೂ ಥೌಸಂಡ್ ಟ್ವೆಂಟಿ ಫೋರ್ ಸೊ ಇದು ಎಕ್ಸಾಮ್ ಇರ್ತಕ್ಕಂಥದ್ದು ಯಾವಾಗ ನಡೆಯುತ್ತೆ ಅಂತ ಇರುವಂಥದ್ದು ಭಾಳಷ್ಟು ಜನರು ಹೇಳ್ತಾ ಇದ್ದಾರೆ ಸೊ ಈಗ ಜೂನ್ ತಿಂಗಳು ನಡೀತಾ ಇದೆ ಈಗ ಇರ್ತಕ್ಕಂಥದ್ದು ಜೂನ್ ಮುಗಿಲಿಕ್ಕೆ ಬಂದಿದೆ ಸೊ ಜೂನ್ ಆದಮೇಲೆ ಜುಲೈ ತಿಂಗಳು ನಿಮ್ಮ ಕೈ ಒಳಗಿದೆ ಆಮೇಲೆ ಆಗಸ್ಟ್ ಇದೆ ಆಮೇಲೆ ಸೆಪ್ಟೆಂಬರ್ ಅಂತಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಕ್ಸ್ ಎಸ್ ಐ ಎಕ್ಸಾಮ್ಗೆ ಶಿಫ್ಟ್ಗಳು ಎಕ್ಸಾಮ್ಗಳ ಶಿಫ್ಟ್ಗಳು ನಡೀತಾ ಇರುವಂಥದ್ದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಕ್ಸಾಮ್ಸ್ಗಳು ನಿಮ್ಮ ಆಗ್ತವೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಎಕ್ಸಾಮ್ಗೆ ಸೊ ನಿಮ್ಮ ಹತ್ರ ಇರುವಂತದ್ದು ಈ ಜೂನದ ಒಂದು ಹತ್ತು ದಿನ ಆಮೇಲೆ ಇಲ್ಲೊಂದು ಮೂವತ್ತು ಇಲ್ಲೊಂದು ಮೂವತ್ತು ಅಂದ್ರೆ ಅರವತ್ತೊಂದು ಎಪ್ಪತ್ತು ಎಪ್ಪತ್ತರಿಂದ ಎಂಬತ್ತು ದಿನಗಳು ನಿಮ್ಮ ಹತ್ರ ಇದ್ದಾವೆ ಓಕೆ ಎಪ್ಪತ್ತರಿಂದ ಎಂಬತ್ತು ಡೇಸ್ ಗಳು ನಿಮ್ಮ ಕೈ ಒಳಗಿದಾವೆ ನೀವು ಈ ಒಂದು ಎಪ್ಪತ್ತರಿಂದ ಎಂಬತ್ತು ದಿನಗಳ ಒಳಗೆ ಒಳ್ಳೆ ರೀತಿಯಿಂದ ತಯಾರಿನ ನಡೆಸಬಹುದು ಆರ್ ಪಿ ಎಫ್ ಎಸ್ ಐ ಮತ್ತು ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇದು ಎಕ್ಸಾಮದಾಯ್ತು ಎಕ್ಸಾಮದಾದ್ಮೇಲೆ ಈಗ ಸಿಲಾಬಸ್ ಹೇಗಿರ್ತಾ ಇದೆ ಆಮೇಲೆ ಯಾವ ಯಾವ ರೀತಿ ಇರ್ತಕ್ಕಂತಹ ಸಬ್ಜೆಕ್ಟ್ಗಳು ಇರ್ತವೆ ಇದರಲ್ಲಿ ಮುಖ್ಯವಾಗಿ ಮೂರು ಸಬ್ಜೆಕ್ಟ್ಗಳು ಬರ್ತಾ ಇದ್ದಾವೆ ನಿಮಗೆ ಒಂದೇದಿರ್ತಕ್ಕಂಥದ್ದು ಜಿ ಕೆ ಬರುತ್ತೆ ಸೊ ಈ ಜಿ ಕೆ ದಲ್ಲಿ ನೀವು ಏನೇನು ಓದ್ಕೋಬೇಕು ಹಿಸ್ಟ್ರಿ ಆಗಿರ್ಬೋದು ಎಕನಾಮಿ ಆಮೇಲೆ ಪಾಲಿಟಿ ಸಂವಿಧಾನ ಅಂತ ಏನು ಹೇಳ್ತೇವೆ ಅದು ಆಗಿರಬಹುದು ಕರೆಂಟ್ ಅಫೇರ್ಸ್ಗಳಾಗಿರ್ಬಹುದು ಆಮೇಲೆ ಜಿಯೋಗ್ರಫಿ ಆಮೇಲೆ ಸೈನ್ಸ್ ಸೊ ಇಷ್ಟೆಲ್ಲ ಇರ್ತಕ್ಕಂಥದ್ದು ಇದರಲ್ಲಿ ನೀವು ಓದ್ಕೋಬೇಕಾಗುತ್ತೆ ಜಿ ಕೆ ದಲ್ಲಿ ಈ ಟೋಟಲ್ ಆಗಿ ಇದರಲ್ಲಿ ನಿಮಗೆ ಐವತ್ತು ಕ್ವಶನ್ಸ್ಗಳು ಇರ್ತಾ ಇದಾವೆ ಐವತ್ತು ಕ್ವಶನ್ಸು ಆಮೇಲೆ ಐವತ್ತು ಕ್ವಶನ್ಸ್ಗಳಿಗೆ ಐವತ್ತು ಮಾರ್ಕ್ಸು ಅಂದರೆ ಒಂದು ಕ್ವಶನ್ಗೆ ಒಂದು ಅಂಕ ಇರ್ತಾ ಇರ್ತಾ ಇದೆ ಇದರಲ್ಲಿ ಇದಾದ್ಮೇಲೆ ಇನ್ನೊಂದು ಸಬ್ಜೆಕ್ಟ್ ಬರ್ತಾ ಇದೆ ಮೇನ್ ಇಂಪಾರ್ಟೆಂಟ್ ಮ್ಯಾಥ್ಸ್ ಇರ್ತಾ ಇದೆ ಇದರಲ್ಲಿ ಅರ್ಥ ಮ್ಯಾಟಿಕ್ ಇರ್ತಕ್ಕಂಥದ್ದು ಬಹಳಷ್ಟು ಕೇಳ್ತಾ ಇದ್ದಾರೆ ಸೊ ಇದರಲ್ಲಿ ಮೂವತ್ತೈದು ಕ್ವಶನ್ಸ್ ಇರ್ತಾ ಇದಾವೆಗಳಿಗಾಗಿ ಮೂರನೇದು ಇನ್ನೊಂದು ಬರ್ತಾ ಇದೆ ರೀಸನಿಂಗ್ ಸೊ ಇದು ಈಸಿ ಇರುವಂತದ್ದು ಒಂದು ಸಬ್ಜೆಕ್ಟು ಇದರಲ್ಲಿ ಸ್ಕೋರ್ ಮಾಡಬಹುದು ಸೊ ಇದು ಮೂವತ್ತೈದು ಕ್ವಶನ್ಸ್ ಗಳು ಬರ್ತಾ ಗಳಿಗೆ ಅಂದ್ರೆ ಟೋಟಲ್ ಆಗಿ ನೂರ ಇಪ್ಪತ್ತು ಕ್ವಶನ್ಸ್ ಇರ್ತಾ ಇದಾವೆ ನೂರ ಇಪ್ಪತ್ತು ಕ್ವೆಶನ್ಸ್ ಗಳಿಗೆ ನೂರ ಇಪ್ಪತ್ತು ಮಾರ್ಕ್ಸ್ ಗಳು ನಿಮಗೆ ತಂದು ಕೊಡ್ತಾ ಇದ್ದಾವೆ ಸೊ ಇಷ್ಟು ನೀವು ಓದಬೇಕಾಗಿರುವಂಥದ್ದು ಆಮೇಲೆ ಈಗಾಗಲೇ ನಿಮ್ಗೆ ಹೇಳಿದೆ ಸುಲಭವಾಗಿ ಹೇಗೆ ಪಡ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತೇನೆ ನೋಡಿ ನಾನು ಸುಲಭವಾಗಿ ನೀವು ಇದರಲ್ಲಿ ಸೆಲೆಕ್ಷನ್ ಆಗಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ನಿಮ್ಮ ಹಿಡಿತ ಎದುರೋಗಿರಬೇಕು ಅಂತಂದರೆ ಮ್ಯಾಥ್ಸ್ ಮತ್ತು ರೀಸನಿಂಗ್ದಲ್ಲಿ ನಿಮ್ಮ ಹಿಡಿತ ಇರಬೇಕು ರೀಸನಿಂಗ್ದಲ್ಲಿ ಮೂವತ್ತೈದು ಏನಿದಾವಲ್ಲ ಈ ಮೂವತ್ತೈದು ಕ್ವಶನ್ಸ್ಗಳಲ್ಲಿ ನೀವು ಮಿನಿಮಮ್ ಇರ್ತಕ್ಕಂಥದ್ದು ಮೂವತ್ತ ಎರಡರಿಂದ ಮೂವತ್ತ್ಮೂರು ಕ್ವೆಶನ್ಸ್ಗಳು ಸರಿ ಮಾಡಲೇಬೇಕಾಗತ್ತೆ ಮ್ಯಾಥ್ದಲ್ಲಿ ಎಷ್ಟು ಮಾಡಬೇಕಾಗುತ್ತೆ ಮ್ಯಾಥ್ಸ್ ನೀವು ಮಿನಿಮಮ್ ಮೂವತ್ತು ಕ್ವಶನ್ಸ್ ಥರ ಮಾಡಲೇಬೇಕಾಗ್ತೈತಿ ಮೂವತ್ತರಿಂದ ಮೂವತ್ತು ಒಂದು ಮಾಡಿದರೆ ಅಡ್ಡಿ ಇಲ್ಲ ಆಮೇಲೆ ಜಿ ಕೆ ಐವತ್ತು ಕ್ವಶನ್ಸ್ಗಳಿದ್ದಾವೆ ಇದನ್ನ ನಾವು ಜಿ ಕೆ ಮಾಡ್ತೀವಿ ಅಂತ ನಿಮ್ಮ ಏನಾದರೂ ಭ್ರಮೆ ಇದ್ರೆ ಅದು ಅದನ್ನ ತೆಗೆದು ಹಾಕ್ರಿ ಜಿ ಕೆ ಮಾಡಲಿಕ್ಕೆ ಆಗೋದಿಲ್ಲ ಬಹಳಷ್ಟು ಟಫ್ ಇರ್ತಾ ಇದೆ ಇದರಲ್ಲಿ ಸ್ಟ್ಯಾಟಿಕ್ ಜಿ ಕೆ ಹಿಸ್ಟ್ರಿ ಎಕನಾಮಿ ಪೊಲಿಟಿಕ್ ಕರೆಂಟ್ ಅಫೇರ್ಸ್ ಜಿಯೋಗ್ರಫಿ ಸೈನ್ಸ್ ಇಷ್ಟೆಲ್ಲ ಭಾಳ ಬಹಳ ವಿಷಯ ಇರ್ತೈತೆ ಇದರಲ್ಲಿ ಸೊ ಹಾಗಾಗಿ ಇದರಲ್ಲಿ ನೀವು ಮಿನಿಮಮ್ ಇರ್ತಕ್ಕಂಥದ್ದು ಐವತ್ತರಲ್ಲಿ ಒಂದು ಮೂವತ್ತು ಕ್ವಶನ್ಸ್ಗಳನ್ನು ಮಾಡಿದರೆ ಸಾಕು ಮೂವತ್ತರಿಂದ ಮೂವತ್ತೆರಡು ಆದರೆ ಸಾಕು ಅಂದರೆ ಟೋಟಲ್ ಆಗಿ ಇಲ್ಲಿ ನಾವು ಸ್ಕೋರ್ ನೋಡೋದಾದರೆ ಇಲ್ಲಿ ತೊಂಬತ್ತೆರಡರಿಂದ ಎಷ್ಟಾಗುತ್ತೆ ಇದು ತೊಂಬತ್ತಾರರವರೆಗೆ ನಿಮ್ಮ ಸ್ಕೋರ್ ಆಗ್ತೈತಿ ಇಷ್ಟು ಆಯಿತು ಅಂತಂದರೆ ಹಂಡ್ರೆಡ್ ಪರ್ಸೆಂಟೇಜ್ ಹೇಳ್ತೀನಿ ನಾನು ನಿಮ್ಮ ಸೆಲೆಕ್ಷನ್ ಖಂಡಿತ ಇದರಲ್ಲಿ ಹಾಗೆ ಆಗುತ್ತೆ ಸೊ ತೊಂಬತ್ತೆರಡರಿಂದ ತೊಂಬತ್ತಾರು ರೈಟ್ ಅಂತಂದ್ರೆ ಸೆಲೆಕ್ಷನ್ ಆಗಿ ಆಗುತ್ತೆ ಸೊ ಫಿಸಿಕಲ್ಲು ಬಹಳ ಟಫ್ ಇರ್ತಾ ಇರೋದರಿಂದ ಕಟ್ ಆಫ್ ಇರ್ತಕ್ಕಂಥದ್ದು ಕಡಿಮೆ ನಿಲ್ಲತ್ತೆ ಇದರದ್ದು ಕಟ್ ಆಫ್ ಏನಾಗುತ್ತೆ ಅದರದು ಕಡಿಮೆ ನಿಲ್ಲತ್ತಿ ಅದಕ್ಕೆ ಹೇಳ್ರೆ ಕಡಿಮೆ ನಿಲ್ತೈತಿ ಸ್ಕೋರ್ ಮಾಡ್ತಾರೆ ಭಾಳಷ್ಟು ಜನರು ಬಟ್ ಫಿಸಿಕಲ್ ಮಾಡ್ಬೇಕಲ್ಲ ಫಿಸಿಕಲ್ ಯಾರು ಮಾಡ್ತಾರೆ ಅವ್ರದ್ದೇ ಇಲ್ಲಿರುವಂಥದ್ದು ಚಾನ್ಸ್ ಸೊ ಹಾಗಾಗಿ ಫಿಸಿಕಲ್ ಟಫ್ ಇರೋದರಿಂದ ಕಟ್ ಆಫ್ ಕಡಿಮೆ ನಿಲ್ತೈತಿ ಬಟ್ ಫಿಸಿಕಲ್ಗೆ ಯಾರು ಬರಬೇಕಲ್ಲ ಫಿಸಿಕಲ್ಗೆ ಬರಬೇಕು ಅಂತಂದರೆ ಇಷ್ಟು ಅಂಕಗಳನ್ನಾದರೂ ನೀವು ತೆಗೆದುಕೊಳ್ಳಲೇಬೇಕಾಗುತ್ತೆ ಆಮೇಲೆ ಫಿಸಿಕಲ್ ಇದು ಇಷ್ಟು ಸೆಲೆಕ್ಷನ್ ಆಯಿತು ಫಿಸಿಕಲಿಗೆ ಇಷ್ಟು ಸೆಲೆಕ್ಷನ್ ಆದಮೇಲೆ ಕಟ್ ಆಫ್ ಮತ್ತೆ ಕಡಿಮೆ ಬರುತ್ತೆ ಅದು ಎಪ್ಪತ್ತರಿಂದ ಎಂಬತ್ತು ಇಷ್ಟು ಇದಕ್ಕಿಂತಲೂ ಕಡಿಮೆ ಇರತಕ್ಕಂಥದ್ದು ಬರ್ತಾ ಇದೆ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಸೊ ಹಾಗಾಗಿ ನೀವು ಮಾಡಬೇಕಾಗಿರೋದು ಮೊಟ್ಟ ಮೊದಲನೇ ಕೆಲಸ ಏನು ಅಂತಂದರೆ ನಮ್ಮ ಫಿಸಿಕಲಿಗೆ ಸೆಲೆಕ್ಷನ್ ಇರತಕ್ಕಂಥದ್ದು ಆಗಬೇಕು ಇಷ್ಟು ಆಗಬೇಕಂತಂದರೆ ಜಿ ಕೆದಲ್ಲಿ ಮೂವತ್ತು ತಗೊಳ್ಳೇಬೇಕು ಸ್ಟ್ಯಾಟಿಕ್ ಜಿ ಕೆಗೆ ನೀವು ಹೆಚ್ಚಿನ ಮಹತ್ವವನ್ನು ಕೊಟ್ಟರೆ ಯಾವುದು ಹೇಳ್ರಿ ಜಿ ಕೆ ದಲ್ಲಿ ಸ್ಟ್ಯಾಟಿಕ್ ಜಿ ಕೆ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ ಸೊ ಅದು ನೀವು ಹೆಚ್ಚಿನ ಮಹತ್ವ ಕೊಟ್ರ ಅಂತಂದ್ರೆ ಹತ್ತರಿಂದ ಹನ್ನೆರಡು ಕ್ವೆಶನ್ಸ್ಗಳು ಇದರಿಂದನೇ ನಿಮಗೆ ಬರ್ತಾ ಇದಾವೆ ಹತ್ತರಿಂದ ಹನ್ನೆರಡು ಕ್ವಶನ್ಸ್ಗಳು ಇದರಿಂದ ಬರ್ತಾ ಇದ್ದಾವೆ ಸ್ಟ್ಯಾಟಿಕ್ ಜಿ ಕೆದಿಂದ ಸೊ ಹಾಗಾಗಿ ಅದನ್ನು ಸಂಪೂರ್ಣವಾಗಿ ಮಾಡಿದ್ರೆ ಸಾಕಾಗುತ್ತೆ ಆಮೇಲೆ ಮ್ಯಾಥ್ಸ್ ಕೆಲವೊಂದಿಷ್ಟು ಇದಾವೆ ಅವುಗಳನ್ನ ಚೆನ್ನಾಗಿ ನೀವು ತಿಳ್ಕೊಂಡ್ರೆ ಅಂತಂದ್ರೆ ಸೊ ಮೂವತ್ತ ಐದರಲ್ಲಿ ಮೂವತ್ತರವರೆಗೆ ಇಪ್ಪತ್ತೆಂಟು ಮೂವತ್ತರವರೆಗೆ ಮಾಡಿದ್ರೆ ಖಂಡಿತ ಆಗುತ್ತೆ ಆಮೇಲೆ ರೀಸನಿಂಗ್ ಅಂತೂ ಈಸಿ ಇರುತ್ತೆ ಆಮೇಲೆ ಇದು ಮೂವತ್ತೆರಡು ಕ್ವಶನ್ಸ್ಗಳನ್ನು ಮಾಡಿದರೆ ಸಾಕಾಗುತ್ತೆ ಸೊ ಹೀಗೆ ಮಾಡಿದ್ರೆ ಸೆಲೆಕ್ಷನ್ ಆಗೋದು ಸುಲಭವಾಗಿರುವಂಥದ್ದು ಒಂದು ಐಡಿಯಾ ನಿಮಗೆ ಕೊಟ್ಟೆ ನಾನು ಎಷ್ಟೆಷ್ಟು ಏನೇನು ತೊಗೋಬೇಕು ಅಂತೇಳಿ ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು ಏನು ಅಂತಂದರೆ ಬಹಳಷ್ಟು ಜನ ಟೈಮ್ ಕವರ್ ಆಗೋದಿಲ್ಲ ಸರ್ ಟೈಮ್ ಕವರ್ ಆಗೋದಿಲ್ಲ ಟೈಮ್ ಕವರ್ ಆಗಲಿಕ್ಕೆ ಏನು ಮಾಡಬೇಕ್ರಿ ಅಂತಂದರೆ ಅದಕ್ಕೆ ಓನ್ಲಿ ಒಂದೇ ಇರೋದು ಏನು ಅಂತಂದರೆ ಪ್ರ್ಯಾಕ್ಟೀಸ್ ನೀವು ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀರಾ ಅಷ್ಟು ಏನಪ್ಪಾ ಅಂತಂದರೆ ನಿಮಗೆ ಟೈಮ್ ಕವರ್ ಆಗುತ್ತೆ ಸೊ ಈಗ ಜಿ ಕೆದಲ್ಲಿ ಐವತ್ತು ಇದಾವ ಅಂತಂದ್ರೆ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಒಂದು ಎರಡು ಗೆ ಒಂದು ನಿಮಿಷ ಎರಡು ಗೆ ಒಂದು ಆ್ಯಕ್ಚುಲಿ ಹದಿನೈದು ಸೆಕೆಂಡ್ ಎರಡು ಕ್ವ ಒಂದು ನಿಮಿಷದಲ್ಲಿ ಮೂರು ಕ್ವಶನ್ಸ್ಗಳನ್ನ ಮಾಡಬೇಕಾಗುತ್ತೆ ನೀವು ಜಿ ಕೆ ದಲ್ಲಿ ಎಷ್ಟು ಕವರ್ ಮಾಡ್ಕೊತಿರಲ್ಲ ಅಷ್ಟು ನಿಮಗೆ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಟೈಮ್ ಕೊಡಲಿಕ್ಕೆ ಆಗುತ್ತೆ ಜಿ ಕೆ ದಲ್ಲಿ ಹೆಚ್ಚು ನೋಡೋಂಗಿಲ್ಲ ಸೊ ಒಂದು ಕ್ವೆಶನ್ ಇದೆ ಅಂತ ತಿಳ್ಕೊಳ್ರಿ ಈಗ ಒಂದು ಕ್ವಶನ್ ಓದ್ತೇರಿ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳಿರ್ತವೆ ನಾಲ್ಕು ಆಪ್ಷನ್ಸ್ ಇರ್ತವೆ ಸೊ ಏನಿಲ್ಲ ಕ್ವಶನ್ ಓದಿದ ತಕ್ಷಣ ಇಲ್ಲಿ ಬಿಡಿಸುವಂತದ್ದು ಏನಿರೋದಿಲ್ಲ ಸೊ ಟಕ್ನ ನಿಮಗೆ ಗೊತ್ತಾಯ್ತು ಅಂತ ಬೇಗನೆ ಟಿಕ್ ಮಾರ್ಕ್ ಮಾಡ್ಬಿಡ್ಬೇಕು ಸೊ ಹೀಗೆ ಇರ್ತಕ್ಕಂಥದ್ದು ಜಿ ಕೆ ಇರ್ತೈತಿ ಸೊ ಅದ್ರೊಳಗೆ ಕವರ್ ಮಾಡ್ಕೋಬೇಕಾಗತ್ತೆ ನೀವು ಇದಾದ್ಮೇಲೆ ಕಟ್ ಆಫ್ ಬಗ್ಗೆನು ಕೂಡ ಹೇಳಿದೆ ನಾನು ನಿಮ್ಗೆ ಟೈಮ್ ಕವರ್ ಮಾಡ್ಕೋದು ಹೇಗೆ ಹೇಳಿದೆ ಆಮೇಲೆ ಯಾವೆಲ್ಲ ಸಬ್ಜೆಕ್ಟ್ಗಳು ಇರ್ತಾವೆ ಎಷ್ಟೆಷ್ಟು ತಗೊಂಡ್ರೆ ನಮ್ದು ಈ ಸಲ ಸೆಲೆಕ್ಷನ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಇದರಲ್ಲಿ ಹೇಳಿಕೊಟ್ಟೆ ಸೊ ಇಷ್ಟು ನೀವು ಮಾಡಿದರೆ ಈ ಸಲ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಅಥವಾ ಎಸ್ ಐಗೆ ನೀವು ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗ್ಬೋದು ಇನ್ನು ನಿಮ್ಮ ಹತ್ರ ಏಯ್ಟಿ ಡೇಸ್ಗಳಿದ್ದಾವೆ ಕೆಲವೊಬ್ಬರಿಗೆ ಎಂಬತ್ತು ದಿನ ಇಲ್ಲ ಅಂತಂದರೆ ಕೆಲವೊಬ್ಬರಿಗೆ ತೊಂಬತ್ತು ದಿನಗಳಕ್ಕಿಂತಲೂ ಹೆಚ್ಚು ಟೈಮ್ ಇರತಕ್ಕಂಥದ್ದು ನಿಮಗೆ ಸಿಗುತ್ತೆ ಈ ಒಂದು ದಿನಗಳಲ್ಲಿ ನಿಮ್ಮ ತಯಾರನ್ನು ಒಳ್ಳೆ ರೀತಿಯಿಂದ ಈಗಲಿಂದನೇ ಮಾಡಿರಿ ಆಮೇಲೆ ಎಕ್ಸಾಮ್ ಇರೋದಕ್ಕೆ ಒಂದು ತಿಂಗಳು ಇರ್ತೈತಿ ಅವಾಗ ನೀವು ಎಚ್ಚರು ಆಗ್ತೈರಿ ಅವಾಗ ನಾ ಮಾಡ್ತೇನೆ ಮಾಡ್ತೇನೆ ಅಂತಂದರೆ ಆಗುವಂಥ ಕೆಲಸ ಅಲ್ಲ ಇದು ಸುಮ್ಮನೆ ಹೋಗಿ ಎಕ್ಸಾಮ್ ಬರೆದು ಬರಬೇಕಾಗತ್ತೆ ಅಷ್ಟೇ ಸೆಲೆಕ್ಷನ್ ಅಂತೂ ಆಗೋದಿಲ್ಲ ಸೊ ಇಷ್ಟೆಲ್ಲ ಹಾಗಾದ್ರೆ ಹೇಗೆ ಮಾಡೋದು ಇವೆಲ್ಲ ಎಲ್ಲಿ ಈ ಎಲ್ಲ ಟಾಪಿಕ್ಸ್ ಹೇಗೆ ಮಾಡೋದು ಹೇಗೆ ಕವರ್ ಮಾಡೋದು ಕ್ಲಾಸಸ್ಗಳು ಎಲ್ಲಿ ಸಿಗ್ತಾವೆ ಇದರಲ್ಲಿ ಸೊ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸಾಮ್ ಇರ್ತಕ್ಕಂಥದ್ದು ಕನ್ನಡ ಮಾಧ್ಯಮದಲ್ಲಿ ಇರೋದರಿಂದ ನಿಮಗಾಗಿಯೇ ನಮ್ಮ ವತಿಯಿಂದ ನಿಮಗೆ ಒಂದು ಕೋರ್ಸನ್ನು ನಾನು ನಿಮಗೆ ಕೊಡ್ತಾ ಇದ್ದೇವೆ ಸೊ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಸ್ಐ ಮತ್ತು ಕಾನ್ಸ್ಟೇಬಲ್ಗೆ ಕಂಪ್ಲೀಟ್ ಕೋರ್ಸ್ ಇರ್ತಕ್ಕಂಥದ್ದು ಅವೈಲೇಬಲ್ ಇದೆ ನಮ್ಮ ಹತ್ತಿರ ನಮ್ಮ ಹತ್ತಿರ ಸೊ ಇದು ಕನ್ನಡ ಮಾಧ್ಯಮದಲ್ಲಿ ಸಂಪೂರ್ಣ ಇದೆ ಸೊ ಇದು ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕಂಪ್ಲೀಟ್ ಪ್ಯಾಕೇಜ್ ಎಲ್ಲ ತಯಾರಿ ಇದರಲ್ಲಿ ನಿಮಗೆ ಸಿಗುತ್ತೆ ಏನೇನು ಸಿಗುತ್ತೆ ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ಗಳು ಇರ್ತಾ ಇದ್ದಾವೆ ಎಲ್ಲ ಸಬ್ಜೆಕ್ಟ್ ಅಂದರೆ ಈಗಾಗಲೇ ನಿಮಗೆ ಹೇಳಿದೆ ನಾನು ಜಿ ಕೆ ಇರ್ತಾ ಇದೆ ಮ್ಯಾಥ್ಸ್ ಇರ್ತಾ ಇದೆ ರೀಸನಿಂಗ್ ಇರ್ತಾ ಇದೆ ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ ಚಾಪ್ಟರ್ ವೈಸ್ ಇರ್ತಕ್ಕಂಥದ್ದು ಇರ್ತೈತಿ ಇದರಲ್ಲಿ ಕ್ವಶನ್ಸ್ಗಳನ್ನ ಬಿಡ್ಸಿರಂಗಿಲ್ಲ ನಾವು ಡಿಟೇಲ್ ಆಗಿರ್ತಕ್ಕಂಥದ್ದು ಈಗ ಹೆಂಗ್ ಕೋಚಿಂಗ್ ಹೋಗಿ ನೀವು ಕ್ಲಾಸಸ್ ತರಗತಿಗಳನ್ನ ಪಡ್ಕೊಂಡ್ ಬರ್ತೀರಾ ಆ ರೀತಿ ಇರ್ತಕ್ಕಂಥದ್ದು ಇದರಲ್ಲಿ ನಿಮ್ಗೆ ಸಿಗ್ತಾ ಇದಾವೆ ಎಲ್ಲ ಕ್ಲಾಸಸ್ಗಳು ಅದ್ರ ಜೊತೆಗೆ ಎಲ್ಲ ಸಬ್ಜೆಕ್ಟ್ ಗಳ ಪಿ ಡಿ ಎಫ್ ನೋಟ್ಸ್ ಇರ್ತಾ ಇದೆ ಟೆಸ್ಟ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀವಿ ನಿಮ್ಗೆ ಎಕ್ಸಾಮ್ ಸಮೀಪ ಇದ್ದಾಗ ಎಕ್ಸಾಮ್ ಯಾವಾಗ ಸಮೀಪ ಇರ್ತೈತೆ ಅವಾಗ ನಿಮಗೆ ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಅದ್ರ ಜೊತೆಗೆ ಒಂದು ಈ ಒಂದು ಕೋರ್ಸ್ದಲ್ಲಿ ನಿಮಗೆ ಒಂದು ಟೈಮ್ ಟೇಬಲ್ ಕೂಡ ಕೊಡ್ತಾ ಇದ್ದೀವಿ ಸೊ ಯಾವ ರೀತಿ ನಾವು ತೊಂಬತ್ತು ದಿನಗಳಲ್ಲಿ ನಮ್ಮ ಸಿಲೆಬಸನ್ನು ಕವರ್ ಮಾಡ್ಕೋಬೇಕಂತೇಳಿ ಸೊ ತೊಂಬತ್ತು ದಿನಗಳಲ್ಲಿ ನಿಮ್ಮ ಸಿಲೆಬಸನ್ನು ಕವರ್ ಮಾಡಿ ನಾವು ಕೊಡ್ತಾ ಇದ್ದೇವೆ ತೊಂಬತ್ತು ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಿಲಬಸ್ ಕವರ್ ಆಗುತ್ತೆ ಪ್ರಿವಿಯಸ್ ಅವ್ರ ಕ್ವಶನ್ ಪೇಪರ್ಸ್ಗಳು ಸಿಗ್ತಾ ಇದ್ದಾವೆ ಶಿಫ್ಟ್ ವೈಸು ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಸಿಗ್ತಾ ಇದೆ ಓಕೆ ಸೊ ಇಷ್ಟೆಲ್ಲ ಇರ್ತಕ್ಕಂಥದ್ದು ನಿಮಗೆ ಸಿಗ್ತಾ ಇರುವಂಥದ್ದು ಈ ಕಂಪ್ಲೀಟ್ ಕೋರ್ಸಲ್ಲಿ ಸಿಗ್ತಾ ಇದೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಎಕ್ಸಾಮ್ಗೆ ಸೊ ಆಫರ್ ಫೀಸ್ ನಡೀತಾ ಇದೆ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಇಷ್ಟು ಕಡಿಮೆ ಅಮೌಂಟ್ದಲ್ಲಿ ಇಷ್ಟು ಕಡಿಮೆ ಫೀಸಲ್ಲಿ ಇಡೀ ಭಾರತದಾದ್ಯಂತ ನಿಮಗೆ ಎಲ್ಲೂ ಕೂಡ ಈ ಒಂದು ಕೋರ್ಸ್ ಸಿಗೋದಿಲ್ಲ ಇಷ್ಟೆಲ್ಲ ಕ್ಲಾಸಸ್ಸು ಪಿ ಡಿ ಎಫ್ ನೋಟ್ಸು ಇಷ್ಟೆಲ್ಲ ಮಟೀರಿಯಲ್ ಸಿಗೋದಿಲ್ಲ ಸೊ ಹಾಗಾಗಿ ಬೇಗನೆ ಇರ್ತಕ್ಕಂಥದ್ದು ಜಾಯಿನ್ ಆಗಿ ನಿಮ್ಮ ತಯಾರನ್ನ ಒಳ್ಳೆಯ ರೀತಿಯಿಂದ ಈಗಲಿಂದಲೇ ನಡೆಸ್ಬೋದು ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ಎಲ್ಲ ಕ್ಲಾಸಸ್ಗಳು ಇರ್ತಕ್ಕಂಥದ್ದು ಪಿ ಡಿ ಎಫ್ ನೋಟ್ಸ್ಗಳು ಇರ್ತಕ್ಕಂಥದ್ದು ನಿಮ್ಮ ವಾಟ್ಸ್ಆ್ಯಪ್ ನಂಬರ್ಗೆನೆ ನಾವು ಕಳಿಸ್ತಾ ಇದ್ದೇವೆ ನಿಮ್ಮ ಪರ್ಸ್ನಲ್ ನಂಬರ್ ಏನಿರುತ್ತಲ್ಲ ಸೊ ಆ ಪರ್ ಪರ್ಸ್ನಲ್ ನಂಬರ್ಗೆ ನಿಮಗೆ ಕ್ಲಾಸಸ್ ಪಿ ಡಿ ಎಫ್ ನೋಟ್ಸ್ಗಳನ್ನ ನಾವು ಶೇರ್ ಮಾಡ್ತೀವಿ ಸೊ ಅಲ್ಲಿ ನೀವು ಏನು ಮಾಡ್ಬೋದು ನಿಮ್ಮ ಕ್ಲಾಸಸ್ಗಳು ಮತ್ತು ಪಿ ಡಿ ಎಫ್ ನೋಟ್ಸ್ಗಳನ್ನು ನೀವು ನೋಡಬಹುದು ಸ್ಟಡಿ ಇರ್ತಕ್ಕಂಥದ್ದು ಮಾಡಬಹುದಾಗಿದೆ ಸೊ ಬೇಗನೆ ಕಾಂಟ್ಯಾಕ್ಟ್ ಮಾಡಿರಿ ಈಗಲೇ ಸೊ ಬೇಗನೆ ಜಾಯಿನ್ ಆಗ್ರಿ ಅಂತೇಳಿ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತೇಳಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು